ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲೆ ತಿಪಟೂರು ಎಪಿಎಂಸಿ ಏಷ್ಯಾ ಖಂಡದಲ್ಲಿಯೇ ಅತಿದೊಡ್ಡ ಮಾರುಕಟ್ಟೆಯಾಗಿದ್ದು, ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನವೆಂಬರ್ 1ರಿಂದ ಹೊಸ ನಿಯಮಗಳು ಜಾರಿಯಾಗಲಿವೆ ಎಂದು ಶಾಸಕ ಕೆ ಷಡಕ್ಷರಿ ತಿಳಿಸಿದ್ದಾರೆ. ನಗರದ ಎಪಿಎಂಸಿ ಮಾರುಕಟ್ಟೆ ಸಭಾಂಗಣದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಿಪಟೂರು ಎಪಿಎಂಸಿ ಏಷ್ಯಾ ಖಂಡದಲ್ಲಿ ದೊಡ್ಡದಾದ ಕೊಬ್ಬರಿ ಮಾರುಕಟ್ಟೆಯಾಗಿದ್ದು, ತಿಪಟೂರು ಕೊಬ್ಬರಿ ವಿಶಿಷ್ಟ ಗುಣವನ್ನು ಒಳಗೊಂಡಿದ್ದು, ನಮ್ಮ ರೈತರಿಗೆ ಅನುಕೂಲವಾಗಬೇಕು ಎನ್ನುವ ದೃಷ್ಟಿಯಿಂದ ನವೆಂಬರ್ 1ರಿಂದ ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗುತ್ತದೆ. ನವೆಂಬರ್ 1ರಿಂದ ಆನ್ಲೈನ್ ನಿಯಮ ಬದಲಾವಣೆಗೆ ರೈತರು ಹಾಗೂ ವರ್ತಕರೊಂದಿಗೆ ಚರ್ಚಿಸಿ ನಿರ್ಧಾರ ಮಾಡಿದ್ದು, ಹೊಸ ನಿಯಮಗಳು ಜಾರಿಯಾಗಲಿದೆ. ಬುಧವಾರ ಹಾಗೂ ಶನಿವಾರದ ಬದಲಾಗಿ ಸೋಮವಾರ ಮತ್ತು ಗುರುವಾರ ಎರಡು ದಿನಗಳು ಆನ್ಲೈನ್ ಟೆಂಡರ್ ನಡೆಯಲಿದ್ದು, ಮಧ್ಯಾಹ್ನ 2 ಗಂಟೆ ಬದಲಾಗಿ 3 ಗಂಟೆಗೆ ಟೆಂಡರ್ ನಡೆಯುತ್ತೆ ಅಂತ ಮಾಹಿತಿಯನ್ನು ನೀಡಿದರು. ಬಹಳ ವರ್ಷಗಳಿಂದ ಈ ಮಾರ್ಕೆಟ್ಗೆ ಒಂದು ಇತಿಹಾಸ ಇದೆ. ವಿಶೇಷವಾಗಿ ಈ ಜಿಲ್ಲೆನಲ್ಲಿ ಬೆಳೀತಕ್ಕಂಥ ಕೊಬ್ಬರಿಗೆ ಇಡೀ ರಾಷ್ಟ್ರದಂಥ ಬೇಡಿಕೆ ಇದೆ. ಅಂತಾರಾಷ್ಟ್ರ ಮಟ್ಟದಲ್ಲೂ ಇದನ್ನು ಕೇಳ್ತಕ್ಕಂಥ, ಇದನ್ನು ಉಪಯೋಗ ಮಾಡ್ತಕ್ಕಂಥ ಬೇಡಿಕೆನೂ ಸಹ ಇದೆ. ಬಹುಶಃ ನಾನು ಭಾಳ ವರ್ಷಗಳಿಂದ ಈ ಮಾರುಕಟ್ಟೆಯಲ್ಲಿ ನಾನು ಕೃಷಿಕನಾಗಿ, ವ್ಯಾಪಾರಸ್ಥನಾಗಿ, ರಾಜಕಾರಣಿಯಾಗಿ ಈ ಕ್ಷೇತ್ರದಲ್ಲಿ ಎಲ್ಲ ವಿಚಾರಗಳನ್ನು ಅಲ್ಪ ಸ್ವಲ್ಪ ಅರಿವು ಮೂಡಿಸ್ಕೊಂಡಿದ್ದೇನೆ. ಸೊ ಆ ನಿಟ್ಟಿನಲ್ಲಿ ಈ ಮಾರುಕಟ್ಟೆ ಹಿಂದಿನ ದಿನಗಳಲ್ಲಿ ನಾನು 69-70 ಇಸವಿನಲ್ಲಿ ವ್ಯಾಪಾರಕ್ಕೆ ಮಾಡಲಿಕ್ಕೆ ನಾನು ಪ್ರವೇಶ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಪ್ರಥಮ ಟೆಂಡರ್ ಭಾಗವಹಿಸಿದಾಗ 475 ರೂಪಾಯಿ ಕೊಬ್ಬರಿ ಧಾರಣೆ ಪ್ರಾರಂಭ ಆಯಿತು. ಅಲ್ಲಿಂದ ಸುಮಾರು 18,000 ಧಾರಣೆ ಬರೋವರೆಗೂ ಕೊಬ್ಬರಿ ಇಲ್ಲಿ ವಹಿವಾಟು ನಡೆದಿದೆ. ಆದರೆ ಈ ಮಧ್ಯೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಅದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಉತ್ಪಾದನೆ ಮತ್ತು ಉಪಯುಕ್ತತೆ ಕೊರತೆಯಿಂದ ಕೆಲವು ಸಂದರ್ಭಗಳಲ್ಲಿ ಮಾರುಕಟ್ಟೆ ಧಾರಣೆ ಕುಸಿತದೆ ಮತ್ತೆ ಅದು ಚೇತರಿಸ್ಕೊಳ್ತದೆ. ಆದರೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಮಾರುಕಟ್ಟೆಯಲ್ಲಿ ವ್ಯವಹಾರ ನಡೀತಾ ಇಲ್ಲ ಅಂತಕ್ಕಂಥದ್ದನ್ನ ರೈತರು ಸಹ ನನ್ನ ಗಮನಕ್ಕೆ ತಂದರು. ಮತ್ತೆ ದಲ್ಲಾಳಿ ವರ್ತಕರು ಸಹ ಇಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಿದೆ, ವ್ಯಾಪಾರ ಮಾಡಲಿಕ್ಕೆ ಬಹಳ ಅನಾನುಕೂಲ ಆಗ್ತದೆ, ನಮಗೆ ಯಾವುದೇ ಸರಿಯಾದಂಥ ಮಾಹಿತಿ ಇರೋದಿಲ್ಲ, ಮತ್ತೆ ರೈತನಿಗೂ ಸರಿಯಾಗಿ ಅನ್ಯಾಯ ಆಗ್ತಿದೆ, ಸರಿಯಾದಂಥ ಧಾರಣೆ ಸಮವಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ವರ್ತಕರನ್ನ ಪ್ರತ್ಯೇಕವಾಗಿ, ದಲ್ಲಾಳಿ ವರ್ತಕರನ್ನ ಪ್ರತ್ಯೇಕವಾಗಿ ಸಭೆ ಮಾಡಿದೆ, ರವಾನೆದಾರರ ವರ್ತಕರನ್ನು ಸಭೆ ಮಾಡಿದೆ, ಮತ್ತೆ ರೈತರನ್ನು. ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಬೇಕಾದ ರಾಯಚೂರು ಜಿಲ್ಲೆಯ ಮಾನ್ವಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಒಂದು ರೀತಿಯಲ್ಲಿ ಸುಲಿಗೆ ಮಾಡುತ್ತಿದೆ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಕಲ್ಮಠ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಕುಡಿಯುವ ನೀರಿನ ಸೌಲಭ್ಯವಂತೂ ಇಲ್ಲವೇ ಇಲ್ಲ. ಕಾಲೇಜು ಆಡಳಿತ ಮಂಡಳಿಯ ಅಧಿಕಾರಿಗಳ ಬಳಿ ಯಾವ ಕಾನೂನು ಅಡಿಯಲ್ಲಿ ಲೇಟಾಗಿ ಫೀ ಕಟ್ಟಿದರೆ ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿದರೆ, ನಮ್ಮನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ನಾವು ಹೆಚ್ಚಿನ ಜ್ಞಾನ ಕಲಿಯಬೇಕೆಂದರೆ ಇಲ್ಲಿ ಕಲಿಯಲು ಆಗುತ್ತಿಲ್ಲ. ಹಾಗೆಯೇ ಇಲ್ಲಿ ಮೂಲ ಸೌಲಭ್ಯಗಳಿಲ್ಲದ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಇದು. ನಮಗೆ ಯಾವ ಯಾವ ಜ್ಞಾನ ಪಡೆಯಬೇಕು ಅದು ಸಿಗುತ್ತಿಲ್ಲ. ನಾಮಕಾವಸ್ಥೆ ಶಿಕ್ಷಣ ಪಡೆದು ಪದವಿ ಪಡೆಯಬೇಕಾಗಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದರು. ಮಹಿಳಾ ವಿದ್ಯಾರ್ಥಿಗಳು ಆರೋಗ್ಯ ಸಮಸ್ಯೆಯಿಂದ ಬಳಲಿದರೂ 3ನೇ ಮಹಡಿಯಿಂದ ಬಳಸೋದಕ್ಕೆ ನೀರು ತಂದುಕೊಳ್ಳಬೇಕಾಗಿದೆ ಅಂತ ವಿದ್ಯಾರ್ಥಿಗಳು ಗುಡುಗಿದರು. ಅವ್ರು ಮಾಡಿರೋದು ಸರ್, ಅವ್ರು ಮಾಡಿದಾರಪ್ಪ, ಅದೇ ನೀವು ನ್ಯಾಯ ಏನು ಅಂತ ನಮ್ಗೆ ಕೇಳಿದ್ರೆ ತೊಂದರೆ ಅಂತ ಇದ್ದೀರಾ?
ಇನ್ನು ಸರ್ಕಾರದ ನಿಯಮದ ಪ್ರಕಾರ ಇರುವುದು ಬೇರೆ, ಮಾನ್ವಿ ಕಲ್ಮಠ ಕಾಲೇಜಿನಲ್ಲಿ ಇರುವುದು ಬೇರೆ. ಇಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳಿರುತ್ತೆ ಎಂದು, ನಮ್ಮ ಮಕ್ಕಳು ಬಿಎಂಎಸ್ ಕೋರ್ಸ್ಗಳಿಗಾಗಿ ಪ್ರವೇಶ ಮಾಡಿದರೆ ಒಂದು ರೀತಿಯಲ್ಲಿ ಸೌಲಭ್ಯ ಕೊಡದೆ ಹಣ ವಸೂಲಿ ದಂಧೆ ಮಾಡುತ್ತಿದ್ದರಿಂದ ನಮ್ಮ ಆಕ್ರೋಶ ಇದೆ ಅಂತ ಪೋಷಕರು ಧಿಕ್ಕಾರ ಕೂಗಿದ್ರು. ಅಮರೇಶ್ ಅಂತ, ಈ ಒಂದು ಕಾಲೇಜ್ ಇಂಟರ್ನ್ಶಿಪ್ ಹೋಗ್ತಾ ಇದ್ದೀನಿ, ಇನ್ನೊಂದು 2 ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ನಮ್ಮದು. ಇಲ್ಲಿ ಆಗಿದೆ ಲೈಕ್ ಅಂದರೆ ಇವಾಗ ನಮ್ಮ ಕಾಲೇಜಲ್ಲಿ ನಮ್ಮದು KPSS ಕಾಲೇಜು, ಇದು ಮಾನ್ವಿ ತಾಲೂಕು ಮಾನ್ವಿಯಲ್ಲಿ ಇದ್ದೀವಿ. ಸೊ ಇವ್ರು ಏನು ಮಾಡ್ತಿದ್ದಾರೆ, ವಿತೌಟ್ ಎನಿ ಪ್ರೂಫ್ ಏನೂ ಇರಲಾರೆ ಒಬ್ಬರೊಬ್ಬರ ಹತ್ರ 50-60 ಸಾವಿರ ರೂಪಾಯಿ ಅಮೌಂಟು ಆಲ್ರೆಡಿ ತೊಗೊಂಡಿದ್ದಾರೆ. ಒಂದು ಕ್ಯಾಮ್ರಾ ತೊಗೊಂಡಿದ್ದಾರೆ ಉಮಾಶಂಕರ್ ಸರ್, ಇವರು ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತವರು. ಒಂದು 50,000 ಗಟ್ಟಲೆ ತೊಗೊಂಡಿದ್ದಾರೆ ಒಂದೊಂದು ಪೇಸ್ ಒಂದೊಂದು. ನಾವು ಒಂದು ಬ್ಯಾಚ್ಲೇಸಿಂದ ಮಿನಿಮಮ್ ಒಂದು 45-50 ನಾರ್ಮಲ್ ಮ್ಯಾಕ್ಸಿಮಮ್ ಇದ್ದಾರೆ. ಅವ್ರ ಹತ್ರ ಒಬ್ಬರೊಬ್ಬರ ಲೇಸಿಂದ 50-60 ಸಾವಿರ ತೊಗೊಂಡ್ರೆ ನೀವೇ ಲೆಕ್ಕ ಹಾಕ್ರೆ ಎಷ್ಟಾಗುತ್ತೆ. ಏನಾಗ್ತಿದೆ ಅಂದ್ರೆ ಅದು ವಿತೌಟ್ ಎನಿ ಪ್ರೂಫ್ ಅವರು ಅಮೌಂಟ್ ಕಲೆಕ್ಟ್ ಮಾಡ್ತಿದ್ದಾರೆ. ಅದು ಎದಕ್ಕಂದ್ರೆ ನಮ್ಗೆ ಎಕ್ಸಾಮ್ ಟೈಮಲ್ಲಿ ಬಂದು ಕೇಳ್ತಾರೆ ನೀವು ಅಮೌಂಟ್ ಕಟ್ತೀರ ಏನಿಲ್ಲ. ಇದು ಒಂದು 2 ಇಯರ್ಸ್ ಲೇಸಿಂದ ನಡೀತಿದೆ, 2 ಇಯರ್ಸ್ ಲೇಸಿಂದ ಇದೇ ಆಗ ಅದಕ್ಕೆ ಕೇಳಿದ್ವಿ ಹಿಂದಾಗಡೆ. ಇವಾಗ ಜಸ್ಟ್ ನಾವು ಸ್ವಾಮೀಜಿ ಕೇಳಿದ್ವಿ, ನಾವು ಸ್ವಾಮೀಜಿ ಏನಂದ್ರು ಇದಕ್ಕೆ ನನಗೆ ಅದಕ್ಕೆ ಒಂಚೂರು ಸಂಬಂಧ ಇಲ್ಲ ಅಂತ ಅನ್ಸುತ್ತೆ. ಸೊ 2 ವರ್ಷ ಲೇಸಿಂದ ಮಿನಿಮಮ್ ಇಷ್ಟು ಅಮೌಂಟ್ ಆಗಿದೆ, ಎಷ್ಟು ಅದು 1 ಲಕ್ಷದವರೆಗೂ ಹೋಗಿದೆ. ಅಲ್ಲಿಂದ ರಾಮನಗರ ಇಂದ ಬಂದು ಇಲ್ಲಿ ಸಿ ಎಚ್ ಸೆಲೆಕ್ಷನ್ ಆಗಿದೆ, ಬಂದಿದೆ ನಮ್ಮ ಮಾನ್ವಿ ಅಂತ, ಮಾನ್ವಿ ತಾಲೂಕಲ್ಲಿ ಇರುವಂತ ಮಾನ್ವಿ ಕಾಲೇಜ್ ಇದು. ಆದ್ರಿಂದ ಅವ್ರು ಯಾರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ, ಹೇಳ್ತಾ ಇದ್ರೆ ಮಾತಾಡ್ತಾ ಇದ್ರೆ ಕೊಡಿಸ್ತಾ ಇದ್ರೆ ಸಭೆನ ಅಷ್ಟೇ. ಆ ಮಕ್ಕಳು ಇಂಟರ್ನ್ಶಿಪ್ ಆಗಿ ಮುಗ್ದಿರುವಂತ ಮಕ್ಕಳಿಗೆ ಏನ್ ನ್ಯಾಯ ಬೇಕು ಕೊಡಿಸ್ತಾ ಇಲ್ಲ, ಯಾರು ಕೊಡಿಸ್ತಾ ಇಲ್ಲ. ಬಂದೋ ತಂದೋ ಹೋದೋ ಬಂದೋ ಇಷ್ಟೇ. 3 ಗಂಟೆಗೆ ನೋಡಿ ಮೊನ್ನೆ ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮಧುಗಿರಿ ಪಟ್ಟಣದ ಶ್ರೀ ರಾಘವೇಂದ್ರ ಬಡಾವಣೆಯ ಶ್ರೀ ಶೃಂಗೇರಿ ಶಂಕರ ಮಠದ ಆವರಣದಲ್ಲಿ ಶ್ರೀ ಶಂಕರ ಸೇವಾ ಸಮಿತಿ ವತಿಯಿಂದ ನಿರ್ಮಿಸಿರುವ ನೂತನ ಶ್ರೀ ಶಂಕರ ಸಮುದಾಯ ಭವನ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು. ದಕ್ಷಿಣಂ ನಾಯ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಅವರು ಮಧುಗಿರಿ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಗಳನ್ನು ಭೇಟಿ ಮಾಡಿದ್ರು. ದಕ್ಷಿಣಂ ನಾಯ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ವಿಧುಶೇಖರ ಭಾರತೀ ಸ್ವಾಮೀಜಿ ಅವರು ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದ್ರು. ನನಗೆ ಪಾಠ ಮಾಡಿದವರು ಇದ್ದಾರೆ, ಅವರ ಹತ್ರ ಹೋಗಿ ಇದನ್ನು ವಿಚಾರ ಮಾಡ್ತೀನಿ ಅಂತ ಅನ್ಸಿಟ್ಕೊಂಡು ತಿಳ್ಕೊಂಡು ತಗೊಂಡ. ಅವ್ನು ಯಾರು ಪ್ರವಚನ ಪಾಠ ಮಾಡಿದ್ರು ಅವರ ಹತ್ರ ಒಂದು ದೇಶಕ್ಕೆ ಹೋಗಿ ವಾಪಸ್ ಹೋಗಿ ಅಲ್ಲಿ ತಗೊಂಡ್ಬಿಟ್ಟು ಅಲ್ಲಿ ತೋರಿಸಿದ್ದೆ. ಆಮೇಲೆ ನಾನು ಅಲ್ಲಿ ಹೋದೆ, ಹೋಗಿ ನಾನು ನಡೆಸಿದ್ದು ಇದರೊಳಗೆ ನೋಡಿದ್ರೆ ಹೆಂಗೆ ಯಾವ ಥರ ಟೆಕ್ನಾಲಜಿ ಉಪಯೋಗಿಸಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಏನು ಮಾಡಿದ್ದು ಸ್ವಲ್ಪ ನಿಮ್ಗೇನಾದ್ರೂ ಅರ್ಥ ಆಗುತ್ತಾ ಹೇಳಿ ಅಂತ ಕೇಳಿದೆ. ಆಗ ಅವ್ನು ಹೇಳಿದ ಒಂದು ನಿಮಿಷ ಅಂತೆ, ಅವ್ನು ಬೀರೊಳಗಿಂದ ಒಂದು ಚೀರ ತೆಗೆದ, ಆ ಚೇರ್ದಾಗ ಒಂದು ಜಿಲೇಬಿ ಅದನ್ನು ತೋರಿಸಿದ. ಅಲ್ಲಪ್ಪ ನಾನು ಹೋದ ವರ್ಷ ಮಾನ್ವಿ ಇದೇ ತರ ಹೋಗಿದ್ದೆ, ಹೋದಾಗ ಅಲ್ಲಿ ನನಗೆ ಇದೇ ತರ ಈ ಜಿಲೇಬಿಯನ್ನು ಬೆಳೆಸಿದ್ರು. ಇದನ್ನು ತಿನ್ನುವಾಗ ಒಳಗಡೆ ರಸ ಬಂತು, ಅದನ್ನು ಒಳಗಡೆಯ ಪಾಕ ಬರ್ತಾ ಇತ್ತು. ವಿಧುಶೇಖರ ಭಾರತೀ ಸ್ವಾಮೀಜಿ ಅವರಿಂದ ಫಲಮಂತ್ರಾಕ್ಷತೆ ಪಡೆಯಲು ಎಲ್ಲ ಸಮುದಾಯಗಳ ಭಕ್ತಾದಿಗಳಿಗೆ ಅವಕಾಶ ನೀಡಲಾಗಿತ್ತು. ಬಂದಂತಹ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಬೇಕು ಅಂತ ಮಠದ ವ್ಯವಸ್ಥಾಪಕರಾದ ಸತ್ಯನಾರಾಯಣ ಮನವಿ ಮಾಡಿದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಗುಬಿ ತಾಲೂಕಿನ ಉನಗನಾಲ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಕಿಚ್ಚ ಬಾಯ್ಸ್ ಯುವಕರು ಹಾಗೂ ಊರಿನ ಗ್ರಾಮಸ್ಥರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ವಾಲ್ಮೀಕಿ ಜಯಂತಿ ಆಚರಿಸಿದರು. ಇದೇ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಭೂಮಿರಾಜ್, ವಾಲ್ಮೀಕಿ ಅವರು ರಾಮಾಯಣ ಕಾವ್ಯದಲ್ಲಿ ಭಾರತ ದೇಶದ ಚರಿತ್ರೆ, ಸಂಸ್ಕೃತಿ ಮತ್ತು ಪರಿಸರವನ್ನು ಸಮಗ್ರವಾಗಿ ಕಾಣಬಹುದಾಗಿದೆ. ಮಹರ್ಷಿ ವಾಲ್ಮೀಕಿ ಬರೆದಿರುವ ರಾಮಾಯಣ ಮಹಾಕಾವ್ಯ ರಚನೆ ಇಡೀ ದೇಶಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ರಾಮಾಯಣ ಕೇವಲ ಒಂದು ಮಹಾಕಾವ್ಯವಲ್ಲ, ಅದು ಜೀವನ ಮಾದರಿಯಂತಹ ಮಹಾಕಾವ್ಯವನ್ನು ಕೊಟ್ಟ ವಾಲ್ಮೀಕಿಯನ್ನು ನಾವೆಲ್ಲರೂ ಸ್ಮರಿಸೋಣ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರವನ್ನು
ಊರಿನ ರಾಜಬೀದಿಗಳಲ್ಲಿ ಉತ್ಸವ ನಡೆಸಿ ಬಾಣ ಬಿರುಸುಗಳೊಂದಿಗೆ ವೈಭವದಿಂದ ನಡೆಯಿತು. ಮೆರವಣಿಗೆಯಲ್ಲಿ ಕಿಚ್ಚ ಬಾಯ್ಸ್ ತಂಡದ ಯುವಕರು ಕುಣಿದು ಕುಪ್ಪಳಿಸಿ ಸಡಗರದಿಂದ ವಾಲ್ಮೀಕಿ ಜಯಂತಿ ಆಚರಿಸಿದರು. ಮೋಹನ್ ಎಂಎನ್ ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದ್ದು ಶಾಸ್ತ್ರೀಯ ಸ್ಥಾನಮಾನ ಪಡೆದಿರುವ ಕನ್ನಡಿಗರ ಹೆಮ್ಮೆ ಎಂದು ಗುಬ್ಬಿಯಲ್ಲಿ ಹಾಲಪ್ಪ ಪ್ರತಿಷ್ಠಾಪನದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದ್ದಾರೆ. ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹನಿನಿಧಿ ಸಾಹಿತ್ಯ ಸಾಂಸ್ಕೃತಿಕ ಕಲಾ ವೇದಿಕೆಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಗುಬ್ಬಿ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡದ ಮೊಟ್ಟ ಮೊದಲ ಪ್ರಾಚೀನ ಶಾಸಕ ಹಲ್ಮಿಡಿ ಶಾಸನವಾಗಿದ್ದು ಈ ಶಾಸನ ಕನ್ನಡದ ಮಹತ್ವವನ್ನು ತೋರಿಸಿಕೊಟ್ಟಿದೆ. ಇಂಗ್ಲಿಷ್ ಭಾಷೆ, ರೋಮನ್ ಭಾಷೆಗಳಲ್ಲಿ ಲಿಪಿಯನ್ನು ಪಡೆದುಕೊಂಡು ಇಂಗ್ಲಿಷ್ ಭಾಷೆಯಾಗಿದೆ. ಆದರೆ ಕನ್ನಡ ಭಾಷೆಯು ತನ್ನ ಸ್ವಂತ ಲಿಪಿಯ ಮೂಲಕ ಕನ್ನಡದಲ್ಲಿ ಲಿಪಿಯನ್ನು ಹೊಂದಿ ಶ್ರೀಮಂತ ಭಾಷೆಯಾಗಿದೆ ಎಂದು ಅವರು, ಕರ್ನಾಟಕದಲ್ಲಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ದೊರೆಯಬೇಕು, ರೈಲ್ವೆ ಪರೀಕ್ಷೆ ಸೇರಿದಂತೆ ಯುಪಿಎಸ್ಸಿ ಪರೀಕ್ಷೆಗಳು ಕನ್ನಡದಲ್ಲಿ ಬರೆಯುವಂತಾಗಬೇಕು, ಇದರಿಂದ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ, ಉನ್ನತ ವಿದ್ಯಾಭ್ಯಾಸ ಮಾಡಲು ಕನ್ನಡಿಗರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತವೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾಹಿತ್ಯ ಸಮ್ಮೇಳನವನ್ನ ಹಮ್ಮಿಕೊಂಡಿರುವಂತಹ ಪುಣ್ಯ ದಿನದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂತ ಸಮ್ಮೇಳನಾಧ್ಯಕ್ಷರಾದಂತ ಜೈನ ಹೊನ್ನಾಳಿ ಕಾರ್ಯಕ್ರಮ ಸಣ್ಣ ಪುಟ್ಟ ಏನಾದರೂ ಲೋಪದೋಷಗಳಿದ್ರೆ ಮಕ್ಕಳು ಮಾಡ್ತಿದಾರೆ ಅದನ್ನ, ಇನ್ನ ಚಿಕ್ಕವರು ಅದನ್ನ ನಾವು ಬಟ್ಟೆಯಲ್ಲಿ ಹಾಕೊಂಡು ಇವತ್ತಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಇದ್ದಾರೆ, ತಾವು ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡಬೇಕು. ಹಾಗೇನೆ ಪ್ರಿನ್ಸಿಪಾಲ್ ಇದ್ದಾರೆ, ಸಹಸ್ರಾರು ಮಂದಿ ವಿದ್ಯಾರ್ಥಿಗಳಿಗೆ ಅವರ ಪರಿವಿಧಿಯಲ್ಲಿ ತಿದ್ದಿ ತೀಡಿ ಮಾರ್ಗದರ್ಶನ ಮಾಡಿದ್ದಾರೆ, ಅವ್ರಿಗೂ ಸಹ ಅವರಿಗೆ ಮಾರ್ಗಸೂಚಿಗಳನ್ನ ಕೊಡಬೇಕು. ಹಾಗೇನೆ ಇವತ್ತಿನ ಸಮ್ಮೇಳನಾಧ್ಯಕ್ಷ ಆದಂತ ಜಯಣ್ಣ ಹೊನ್ನಾಳಿ ಅವರು ಇಂಥ ನೂರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ, ಅವರು ಸಹಿತ ಈ ಯುವ ತಂಡಕ್ಕೆ ಸರಿಯಾದ ಮಾರ್ಗಸೂಚಿಗಳನ್ನು ಕೊಟ್ಟರೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಯತೀಶ್, ಪ್ರಾಂಶುಪಾಲ ಪ್ರಸನ್ನ, ಹನಿನಿಧಿ ಸಾಹಿತ್ಯ ಸಾಂಸ್ಕೃತಿಕ ಕಲಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಅಂಜನ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಯನಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ಸಿವಿ ಕೃಷ್ಣಾರೆಡ್ಡಿ ಕಾಗತಿ ಗ್ರಾಮದ ರಾಜಪ್ಪರವರುಗಳ ಮನೆಗಳಿಗೆ ಕನ್ನ ಹಾಕಿ ಒಡವೆಗಳನ್ನು ದೋಚಿ ಪರಾರಿಯಾಗಿದ್ದ ಕಳ್ಳರನ್ನ ಬಂಧಿಸುವಲ್ಲಿ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲವು ಮನೆಗಳಲ್ಲಿ ಕಳ್ಳತನವಾಗಿರುವ ಬಗ್ಗೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಕಳ್ಳರನ್ನು ಪತ್ತೆ ಹಚ್ಚಲು ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೈ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಜಾ ಇಮಾಮ್ ಕಾಸಿಂ, ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚಿಸಲಾಗಿತ್ತು. ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜು ಎಸ್, ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುನೀತ್ ನಂಜುರಾಯ್, ಸಬ್ಇನ್ಸ್ಪೆಕ್ಟರ್ ಮಮತಾ ಇಎಂ, ನಾಗೇಂದ್ರ ಪ್ರಸಾದ್ ಅವರು ಪ್ರಕರಣಗಳ ಮಾಹಿತಿಗಳನ್ನು ಪಡೆದು ವೈಜ್ಞಾನಿಕವಾಗಿ ತನಿಖೆಯನ್ನು ಕೈಗೊಂಡು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆಂಧ್ರ ಮೂಲದ ಮಹೇಶ್ ಅಲಿಯಾಸ್ ಉಪಾರ್ ಮಹೇಶ್, ಬೆಂಗಳೂರಿನ ಕಾಟನ್ಪೇಟೆಯ ಮುದಾಸಿರ್ ಪಾಷಾ, ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರದ ಗ್ರಾಮದ ಸುಲ್ತಾನ್ ಪಾಷಾ ಎಂಬುವರನ್ನು ವಶಕ್ಕೆ ಪಡೆದು ಅವರಿಂದ ಸುಮಾರು 47,68,000 ಬೆಲೆಬಾಳುವ ಚಿನ್ನ ಹಾಗೂ ಬೆಳ್ಳಿಯ ಒಡವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ 8 ಅಕ್ಟೋಬರ್ಗೆ ಒಂದು ರಾತ್ರಿ ಲೇಟ್ ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಆ ಮರ್ಡರ್ ಕೇಸ್ ಅಲ್ಲಿ ಒಬ್ರು ಲೇಡಿ ಕವಿತಮ್ಮ, ಅರೌಂಡ್ 45 ಇಯರ್ಸ್ ಏಜ್ ಗೃಹಿಣಿ, ಬಿಂಗಾನಲ್ಲಿ ಅಲ್ಲಿ ಅವ್ರದ್ದು ಮನೆ ಇದೆ, ಅವ್ರದ್ದು ಮರ್ಡರ್ ಆಯಿತು. ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ನಮ್ಗೆ ಈ ಥರ ಮಾಹಿತಿ ಸಿಕ್ಕಿದೆ ಕಿ ಇವರದ್ದು ಸನ್ ಇನ್ ಲಾ ಅಲ್ಲಿಯ ಯಾರು ಇದೆ ಅವರು ಈ ಥರ ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ, ಮ್ಯಾರಿಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಮರ್ಡರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಎಬ್ಸ್ಕೊಂಡಿಂಗ್ ಆಗಿದ್ದೀರಾ ಆ ಜಗೆಯಿಂದ. ಅದೇ ದಿನ ನಾವು ಸ್ಪಾಟ್ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ. ಸೊ ಈ ಇಷ್ಟು ದಿನದಿಂದ ಅರೌಂಡ್ 10 ಡೇಸ್ ಆಗಿ ಇವರು ಎಬ್ಸ್ಕೊಂಡಿಂಗ್ ಇದ್ದೀರಾ. ಈಗ ಜಸ್ಟ್ ನಿನ್ನೆ ಲೇಟ್ ನೈಟ್ ನಮಗೆ ಇವರು ಕುಪ್ಪಂ ಆಂಧ್ರ ಪ್ರದೇಶಲ್ಲಿ ತಮಿಳ್ನಾಡು ಬಾರ್ಡರ್ ಹತ್ರ ಸಿಕ್ಕಿದೆ. ಸೊ ಅವ್ರಿಗೆ ಕೂಡ ಕರ್ಕೊಂಡು ಬಂದಿದ್ದೀವಿ. ಇವ್ರದ್ದು ಹೆಸರು ಕೆ ಚಂದ್ರ ಅಲಿಯಾಸ್ ಚಂದ್ರಪ್ಪ, ಅರೌಂಡ್ 28 ಇಯರ್ಸ್ ಏಜ್ ಇದೆ. ಇವರು ಈ ಡಿಸೀಸ್ ಲೇಡಿದು ಡಾಟರ್ ಜೊತೆಗೆ ಮದುವೆ ಮಾಡಿದ್ದೀರಾ 2-3 ಇಯರ್ಸ್ ಆಯಿತು.
ಸೊ ಮನೆಯಲ್ಲಿ ಏನಾದರೂ ಮ್ಯಾರಿಟಲ್ ಡಿಸ್ಪ್ಯೂಟ್ ಮತ್ತೆ ಫ್ಯಾಮಿಲಿ ಡಿಸ್ಪ್ಯೂಟ್ ನಡ್ತಾ ಇದೆ ಪ್ರಾಪರ್ಟಿ ವಿಚಾರ ಬಗ್ಗೆ ಕೂಡ, ಇವರು ಎಲ್ಲ ರಿಲೇಟಿವ್ಸ್ ಇದ್ದಾರೆ. ಸೊ ಇವರು ಇವರದು ಹೆಂಡತಿ ವಾಪಸ್ ಬಿನ್ಗಾನಲ್ಲಿ ಅಲ್ಲಿ ಅವರು ತವರ್ ಮನೆಗೆ ಬಂದಿದ್ದಾರೆ. ಆ ಟೈಮ್ಗೆ ಇವರು ಮತ್ತೆ ಅವ್ರಿಗೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಗಲಾಟೆ ಸ್ಟಾರ್ಟ್ ಆಯಿತು. ಸೊ ಮಚ್ಚುವಿಂದ ಅವರು ಮದರ್ ಇನ್ ಲಾ ಮೇಲೆ ಅಟ್ಯಾಕ್ ಮಾಡಿದಾರ, ಮತ್ತೆ ಫಾದರ್ ಇನ್ ಲಾ ಮೇಲೆ ಕೂಡ ಅಟ್ಯಾಕ್ ಮಾಡಿದಾರ. ಫಾದರ್ ಇನ್ ಲಾಗೆ ನಾನ್ ಫೆಟಲ್ ಇಂಜುರೀಸ್ ಆಗಿ ಅವರು ಈಗ ಡಿಸ್ಚಾರ್ಜ್ ಆಗಿದ್ದಾರೆ ಹಾಸ್ಪಿಟಲ್ ಇಂದ. ಬಟ್ ಲೇಡಿದು ಸ್ಪಾಟ್ ಅಲ್ಲಿ ಫೆಟಲ್ ಇಂಜುರೀಸ್ ಆಗಿ ಹಾಸ್ಪಿಟಲ್ ಅಲ್ಲಿ ಡೆತ್ ಆಯ್ತು. ಸೊ ಈಗ ಇವರಿಗೆ ಕೂಡ ನಾವು ಅರೆಸ್ಟ್ ಮಾಡಿದೀವಿ. ಸರ್, ಇದರ ಹಿನ್ನೆಲೆ ಏನ್ ಸರ್? ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಕ್ಕೆ ದೇವರಾಜು ಅರಸು ಅಭಿವೃದ್ಧಿ ನಿಗಮ ಅಧ್ಯಕ್ಷ ಹಾಗೂ ಎನ್ಎಸ್ಇವೈ ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್ ದಿಢೀರ್ ಭೇಟಿ ನೀಡಿ ವಸತಿ ನಿಲಯದಲ್ಲಿ ಇರುವ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಅಂಜುಮನ್ ಇಸ್ಲಾಮಿಯಾ ಕಾಂಪ್ಲೆಕ್ಸ್ನಲ್ಲಿರುವ ಬಿಸಿಎಂ ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಬಗೆಹರಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಒಂದು ಕ್ಯಾಂಪಸ್ ಗೇಟ್ ಕಾರ್ಯಕ್ರಮ ಮಾಡ್ತಿದ್ದೀವಿ. ಎಲ್ಲ ಹಾಸ್ಟೆಲ್ಸು ಕಾಲೇಜು ಎಷ್ಟಾಗುತ್ತೋ ಅಷ್ಟು ನಮ್ಮ ಇಲಾಖೆ ನಾನು ಭೇಟಿ ಮಾಡ್ತಾಯಿದ್ದೆ. ಅದೇ ನಿಟ್ಟಿನಲ್ಲಿ ನಾವು ಭೇಟಿ ಮಾಡೋದ್ರೆ ಸಾಕಿ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಯಾರಿದ್ದಾರೆ, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಿ ಎಲ್ಲ ಕಾಲೇಜ್ಗೆ ಹಾಸ್ಟೆಲ್ಗೆ ಕಾಲೇಜಸ್ಗೆ ವಿಸಿಟ್ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನೇನು ಸಮಸ್ಯೆಗಳಿದೆ, ಅವ್ರಿಗೆ ಏನೇನು ತೊಂದರೆಗಳಾಗ್ತದೆ, ತಾಂತ್ರಿಕವಾಗಿ ಏನೇನು ತೊಂದರೆ ಆಗ್ತದೆ, ಅದನ್ನೆಲ್ಲ ನಾವು ಕೇಳಿ ಯಾವ ನಿಟ್ಟಿನಲ್ಲಿ ನಾವು ಸ್ಥಳೀಯವಾಗಿ ನಾವು ಬಗೆಹರಿಸ್ಬೋದು ಅದನ್ನ ಒಂದು ಕೆಲಸ ಎನ್ಎಸ್ಸಿ ವತಿಯಿಂದ ಮಾಡ್ತಾ ಇದ್ದೀವಿ. ಒಂದು ಕ್ಯೂ ಆರ್ ಕೋಡನ್ನ ಸಹ ಮಾಡಿದ್ದೀವಿ. ಅವರು ಸ್ಕ್ಯಾನ್ ಮಾಡಿ ಆ ಡೀಟೇಲ್ಸ್ನ ಫಿಲ್ ಮಾಡಿದ್ರೆ ಅವರು ಸಮಸ್ಯೆಗಳನ್ನ ಇಲ್ಲೂ ಸಹ ಹಂಚ್ಕೋಬೋದು. ಈ ಸಮಸ್ಯೆಗಳನ್ನ ಹಂಚ್ಕೊಂಡಾಗ ನಮ್ಮ ಕೇಂದ್ರ ಕಚೇರಿಗೆ ಈ ಮಾಹಿತಿ ಬರುತ್ತೆ. ನಮ್ಮ ಕೇಂದ್ರ ಕಚೇರಿಗೆ ಮಾಹಿತಿ ಬಂದಾದಮೇಲೆ ಇಲ್ಲಿ ಸ್ಥಳೀಯರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಇದ್ರ ಬಗ್ಗೆ ಈ ಸಮಸ್ಯೆಗೆ ಯಾವ ಥರ ಪ್ರತಿಕ್ರಿಯೆ ನೀಡಬೇಕು, ಯಾವ ಥರ ನಾವು ರಿಸಾಲ್ವ್ ಮಾಡಬೇಕಾಗತ್ತೆ ಅಂತ ಇಲ್ಲಿನ ಕಲೆ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಅವರ ಒಂದು ನೇತೃತ್ವದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳ ಸಮಸ್ಯೆಗಳೇನಿದೆ ಅದನ್ನು ಪರಿಹರಿಸಲಾಗುತ್ತೆ. ಅಷ್ಟು ಸಮಸ್ಯೆನಲ್ಲಿ ಬೆಡ್ ಸಮಸ್ಯೆ ಇದೆ ಅಂತ ಹೇಳಿದ್ರು. ನಾಳೆನೇ ನೀವು ನಿಮಗೆ ಭೇಟಿ ಮಾಡಿ ಇಲ್ಲಿ ಯಾಕೆ ಬೆಡ್ ಸಮಸ್ಯೆ ಅಂತ ತಿಳ್ಕೊಂಡು ಇಮಿಡಿಯೇಟ್ ಆಗಿ ಅದನ್ನ ಬಗೆಹರಿಸುವಂತ ಒಂದು ಪ್ರಾಮಾಣಿಕ ಎನ್ಎಸ್ಇವೈ ರಾಜ್ಯ ಉಪಾಧ್ಯಕ್ಷ ರಫೀಕ್, ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್, ಉಪಾಧ್ಯಕ್ಷ ದಸ್ತಗೀರ್, ಮುತ್ತುರಾಮ್, ಹನೂರು ಸೃಜನ್ ಹಾಗೂ ವಿದ್ಯಾರ್ಥಿಗಳು ಇದ್ದರು. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.